ದೇಶೀಯ ಟೆಲಿಕಾಂ ಮಾರುಕಟ್ಟೆಯಲ್ಲಿ ದರ ಸಮರವು ಜೋರಾಗಿ ನಡೆಯುತ್ತಿದ್ದು ಇದೇ ಹಿನ್ನೆಲೆಯಲ್ಲಿ ಸಾಕಷ್ಟು ನೂತನ ಆಫರ್ಗಳು ಬಳಕೆದಾರರಿಗಾಗಿ ದೊರೆಯುತ್ತಿವೆ. ಸದ್ಯ ಐಡಿಯಾ ತನ್ನ ಬಳಕೆದಾರರಿಗೆ ಬೊಂಬಾಟ್ ಆಫರ್ ಒಂದನ್ನ ಲಾಂಚ್ ಮಾಡಿದ್ದು, ಬಳಕೆದಾರರಿಗೆ ಜಿಯೋ ನೀಡುತ್ತಿರುವ ಆಫರ್ಗಿಂತಲೂ ಉತ್ತಮವಾದ ಲಾಭವನ್ನ ಮಾಡಿಕೊಡಲು ಐಡಿಯಾ ಮುಂದಾಗಿದೆ. ಇತ್ತೀಚೆಗೆ ಎಲ್ಲಾ ಟೆಲಿಕಾಂ ಕಂಪನಿಗಳು ತಮ್ಮ ಬಳಕೆದಾರರಿಗೆ ಪೋಸ್ಟ್ ಪೇಯ್ಡ್ ಪ್ಲಾನ್ಗಳನ್ನು ನೀಡುತ್ತಿರುವ ಸಂದರ್ಭದಲ್ಲಿ ಐಡಿಯಾ ಪ್ರೀಪೇಯ್ಡ್ ಬಳಕೆದಾರರಿಗೆ ಸದ್ದಿಲ್ಲದೆ ಪ್ಲಾನ್ ಒಂದನ್ನ ಘೋಷಣೆ ಮಾಡಿದ್ದು, ಇದರಲ್ಲಿ ಹೆಚ್ಚಿನ ಡೇಟಾವನ್ನ ನೀಡುವುದು ಮಾತ್ರವಲ್ಲದೆ ಕರೆ ಮಾಡುವ ಅವಕಾಶವನ್ನ ನೀಡಿದೆ ಎನ್ನಲಾಗಿದೆ. ಈಗಾಗಲೇ ಮಾರುಕಟ್ಟೆಯಲ್ಲಿ ಬಳಕೆದಾರರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಳೆದುಕೊಂಡಿರುವ ಐಡಿಯಾ ಮತ್ತೆ ಮಾರುಕಟ್ಟೆಯಲ್ಲಿ ಉಳಿದುಕೊಳ್ಳಲು ಹರಸಾಹಸ ಪಡುತ್ತಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಐಡಿಯಾ ನೀಡಿರುವ ಪ್ಲಾನ್ಗಳೇನು ನೋಡೋಣ. 227 ರೂಪಾಯಿಗಳ ಪ್ಲಾನ್. ಎಲ್ಲಾ ಟೆಲಿಕಾಂ ಕಂಪನಿಗಳು ತಮ್ಮ ಬಳಕೆದಾರರಿಗೆ ಮತ್ತೆ ಹಿಂದಿನಂತೆ 28 ದಿನಗಳ ಪ್ಲಾನ್ ಅನ್ನ ಲಾಂಚ್ ಮಾಡುತ್ತಿದ್ದು, ಇದೇ ಮಾದರಿಯನ್ನ ಅನುಸರಿಸಿರುವ ಐಡಿಯಾ ಸಹ ಬಳಕೆದಾರರಿಗೆ 28 ದಿನಗಳ ಪ್ಲಾನ್ ಲಾಂಚ್ ಮಾಡಿದ್ದು, 227 ರೂಪಾಯಿಗಳಿಗೆ ರೀಚಾರ್ಜ್ ಮಾಡಿಸಬೇಕಾಗಿದೆ. ನಿತ್ಯ 1.4 GB ಡೇಟಾ ಲಭ್ಯ. ಐಡಿಯಾ ಬಿಡುಗಡೆ ಮಾಡಿರುವ ಈ ಪ್ಲಾನ್ ನಲ್ಲಿ ಬಳಕೆದಾರರು 227 ರೂಪಾಯಿಗಳಿಗೆ ರೀಚಾರ್ಜ್ ಮಾಡಿಸಬೇಕಾಗಿದೆ. ಇದರಲ್ಲಿ ಬಳಕೆದಾರರು ಪ್ರತಿನಿತ್ಯ 1.4 GB ಡೇಟಾ ಬಳಕೆಗೆ ದೊರೆಯಲಿದೆ. ಅಷ್ಟೇ ಅಲ್ಲ, ಇದು 4G ವೇಗದಲ್ಲಿ ಕಾರ್ಯನಿರ್ವಹಿಸಲಿದೆ. ಇನ್ನು ಅನ್ಲಿಮಿಟೆಡ್ ಕರೆಗಳು ಕೂಡ ನೀಡಲಾಗುತ್ತಿದೆ. ಐಡಿಯಾ ಬಿಡುಗಡೆ ಮಾಡಿರುವ 227 ರೂಪಾಯಿಗಳ ಪ್ಲಾನ್ ನಲ್ಲಿ ಬಳಕೆದಾರರಿಗೆ ಸಾಕಷ್ಟು ಲಾಭಗಳಿದ್ದು, ಅನ್ಲಿಮಿಟೆಡ್ ಕರೆ ಮಾಡುವ ಅವಕಾಶ ಕೂಡ ಒಂದಾಗಿದೆ. ಇದರಿಂದ ಬಳಕೆದಾರರು ಕಾಲ್ ಮಾಡಲು ಹಿಂದೆ ಮುಂದೆ ಆಲೋಚಿಸಬೇಕಾಗಿಲ್ಲ. ಹಾಗೆಯೇ ಉಚಿತ SMS ಗಳು ಕೂಡ ನೀಡ್ತಾ ಇದೆ. ಐಡಿಯಾ ಬಿಡುಗಡೆ ಮಾಡಿರುವ 227 ರೂಪಾಯಿಗಳ ಪ್ಲಾನ್ ನಲ್ಲಿ ಬಳಕೆದಾರರಿಗೆ ಡೇಟಾ ಮತ್ತು ಕರೆ ಮಾಡುವ ಅವಕಾಶಗಳೊಂದಿಗೆ ಉಚಿತ SMS ಕಳುಹಿಸುವ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇದರಿಂದ ಬಳಕೆದಾರರಿಗೆ ಸಾಕಷ್ಟು ಲಾಭ ಉಂಟಾಗುತ್ತದೆ. ಇನ್ನು ಮುಖ್ಯವಾಗಿ ಉಚಿತ ಮಿಸ್ ಕಾಲ್ ಅಲರ್ಟ್. ಐಡಿಯಾ ಬಿಡುಗಡೆ ಮಾಡಿರುವ 227 ರೂಪಾಯಿಗಳ ಪ್ಲಾನ್ ನಲ್ಲಿ ಬಳಕೆದಾರರಿಗೆ ಹೊಸದಾಗಿ ಲಭ್ಯವಾಗಿರುವ ಸೇವೆ ಎಂದರೆ ಉಚಿತವಾಗಿ ಮಿಸ್ ಕಾಲ್ ಅಲರ್ಟ್ ಸೇವೆಯನ್ನ ಪಡೆದುಕೊಳ್ಳಬಹುದಾಗಿದೆ. ಇದರಿಂದಾಗಿ ಮಿಸ್ ಕಾಲ್ ಕೊಟ್ಟವರ ಮಾಹಿತಿಯು ನಿಮಗೆ ದೊರೆಯುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.